ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ನಮ್ಮ ಸಂಪೂರ್ಣ ವಿಳಾಸ ಇದೇ ವಿಡಿಯೋನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮತ್ತು ಈ ವಿಡಿಯೋದ ಅಂತ್ಯದಲ್ಲಿ ಡಿಸ್ಪ್ಲೇ ಮಾಡಲಾಗ್ತದೆ. ಅವಶ್ಯಕತೆ ಇದ್ದಂಥವರು ಗಮನಿಸಿ. ಇವತ್ತಿನ ವಿಷಯ, ಮೂಳೆಗಳಿಗೆ ಭಯಂಕರ ಶಕ್ತಿ ಬೇಕು, ಭಯಂಕರ ಅಲ್ಲ ಭಯಾನಕ ಶಕ್ತಿ ಬೇಕು, ವಿಚಿತ್ರವಾದಂಥ ಶಕ್ತಿ ಬರಬೇಕು, ದೇಹ ವಜ್ರಕಾಯವಾಗಬೇಕು. ವಜ್ರಕಾಯ ಅಂತ ಹೇಳ್ತಾರೆ, ನೋಡಿದ್ರೆ ಇಂದ್ರನದು ವಜ್ರಾಯುಧ ಅಂತ ಹೇಳ್ತಾರೆ. ಇಂದ್ರನ ಈಗ ಶಿವನಿಗೆ ತ್ರಿಶೂಲ, ವಿಷ್ಣುವಿನಿಗೆ ಚಕ್ರ, ದುರ್ಗೆಗೂ ಕೂಡ ತ್ರಿಶೂಲ, ಹನುಮಂತನಿಗೆ ಗದೆ, ಯಾವ ರೀತಿ ಅಸ್ತ್ರಗಳೋ ಹಂಗೆ ಇಂದ್ರನ ಒಂದು ಶಸ್ತ್ರ ಆಯುಧ ವಜ್ರಾಯುಧ. ವಜ್ರಾಯುಧ ಅಂದರೆ ಏನು? ವಜ್ರದಿಂದ ಮಾಡಿರೋಂಥದ್ದಲ್ಲ ಅದು. ವಜ್ರಾಯುಧ ಒಬ್ಬ ಋಷಿಯ ಬೆನ್ನು ಮೂಳೆ, ಮೂಳೆಯಿಂದ ಮಾಡಿರೋಂತಹ ಒಂದು ಶಸ್ತ್ರ. ಆ ಮೂಳೆ ಅಷ್ಟು ಗಟ್ಟಿ ಇತ್ತಂತೆ. ಅವನು ತಪಸ್ವಿ, ಆ ಋಷಿಯ ಮೂಳೆಯನ್ನು ತನ್ನ ಶಸ್ತ್ರವನ್ನಾಗಿ ಮಾಡಿಕೊಂಡ ದೇವರಾಜ ಇಂದ್ರ. ವಜ್ರದ ಅಷ್ಟು ಗಟ್ಟಿ ಆಗಿತ್ತಂತೆ ಅವನ ಮೂಳೆ. ನಿಮ್ಮ ಮೂಳೆಗಳು ಅಷ್ಟೇ ಗಟ್ಟಿ ಆಗ್ಬೇಕ? ವಜ್ರದಷ್ಟು ಗಟ್ಟಿ ಆಗ್ಬೇಕ? ಹಂಗಾದರೆ ಹಿಂಗೆ ಮಾಡಿರಿ ವೀಕ್ಷಕರೇ. ಯಾವುದೇ ಕಾರಣಕ್ಕೂ ನಿಮ್ಮ ಜೀವಮಾನದಲ್ಲಿ ವಾತ ವೃದ್ಧಿ ಆಗುವಂತಹ ಸೆಲ್ದಿ ಪದಾರ್ಥಗಳನ್ನು ಎಷ್ಟು ಸಾಧ್ಯನೋ ಅಷ್ಟು ಕಡಿಮೆ ಮಾಡಿರಿ. ಯಾವುವು? ಸಾಮಾನ್ಯವಾಗಿ ನಮ್ಮ ಕ್ಲಿನಿಕ್ಕಲ್ಲಿ ಬಂದಿರೋಂಥವರಿಗೆ ನಮ್ಮ ಪ್ರಾಕ್ಟೀಸಲ್ಲಿ ಹೇಳ್ತೀವಿ, ಪಥ್ಯಗಳು ನಾವು ಕೂಡ ಲೀಸ್ಟಲ್ಲೇ ಇರ್ತದೆ ಪಥ್ಯಗಳು ಅಂತಂದು. ಆಲೂಗಡ್ಡೆ, ಬದನೆಕಾಯಿ, ಹಸಿ ಮೆಣಸಿನಕಾಯಿ, ಕಾಫಿ, ಟೀ, ಮೊಟ್ಟೆ, ಮಾಂಸಗಳನ್ನು ಸೇವನೆ ಮಾಡಬೇಡ್ರಿ ಅಂತ ಹೇಳ್ತೇವೆ. ಇವು ನಿಮ್ಮ ದೇಹದಲ್ಲಿ ವಾತ ವೃದ್ಧಿ ಮಾಡ್ತವೆ. ಯಾವಾಗ ವಾತ ವೃದ್ಧಿ ಆಗ್ತದೆ, ಮೂಳೆಗೆ ಶಕ್ತಿ ಕಡಿಮೆ ಆಗ್ತಾ ಬರುತ್ತೆ. ಮೂಳೆಯ ಒಳಗಿರುವಂತಹ ಮಜ್ಜೆ ಒಣಗುತ್ತೆ. ಮೂಳೆಯ ಒಳಗಿರುವಂತಹ ಸ್ನಿಗ್ಧ ಪದಾರ್ಥ, ಮಜ್ಜೆ ಅಂದರೆ ಬೋನ್ ನ್ಯಾರೋ, ಅದು ಒಣಗ್ತು ಅಂದರೆ ಮೂಳೆ ಪೊಳ್ಳಾಗ್ತದೆ. ಪೊಳ್ಳಾಯ್ತು ಅಂತಂದರೆ ಹಾಗೆ ಬ್ರೇಕ್ ಆಗ್ತದೆ, ಇಲ್ಲಿಂದ ಅಲ್ಲಿ ಜಂಪ್ ಮಾಡಿದ್ರೆ ಫ್ಯಾಕ್ಚರ್ ಆಗುತ್ತೆ, ಕೀಲು ನೋವುಗಳು ಬರ್ತವೆ. ವಿವಿಧ ಇತ್ಯಾದಿ ಇತ್ಯಾದಿ ಅನೇಕ ಮೂಳೆಯ ಸಮಸ್ಯೆಗಳಿಗೆ ಈಡಾಗ್ತೀರಿ. ಸರಿ ಸರ್, ಮಾಡ್ಕೊಂತೀವಿ. ಏನಾದರೂ ತಿನ್ನಕ್ಕೆ ಹೇಳ್ರಿ, ಮನೆ ಮದ್ದು ಹೇಳ್ರಿ, ಕೇಳ್ತೀರಿ, ನಂಗೆ ಗೊತ್ತು ವೀಕ್ಷಕರೇ. ಹಳವಿ ಅಂತ ಒಂದು ಬೀಜ ಸಿಗ್ತದೆ, ಗ್ರಂಥಿಜಿ ಅಂಗಡಿಗಳು ಕೇಳ್ರಿ. ಹಳವಿ ಹಳವಿ ಆ ಳ ವಿ ಹಳವಿ. ಈ ಬೀಜವನ್ನು ರಾತ್ರಿ ನೆನೆಸಿ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಸೇವನೆ ಮಾಡಿರಿ. ಇನ್ನೊಂದು ಬೀಜ ಸಿಗ್ತದೆ, ಮಹಾಭೀರ ಸೀಡ್ಸ್. ಮಹಾವೀರ ಅಲ್ಲ, ಬಿ ಬಿ ಫಾರ್ ಬಾಲ್. ಮಹಾಭೀರ ಸೀಡ್ಸ್, ಮಹಾಭೀರ ಬೀಜಗಳು. ಈ ಬೀಜಗಳನ್ನು ನೀವು ಆನ್ಲೈನಲ್ಲಿ ಸರ್ಚ್ ಮಾಡಿದ್ರೆ ಸಿಕ್ಕಿಬಿಡುತ್ತೆ. ಇವತ್ತಿನ ಕಾಲದಲ್ಲಿ ಪ್ರಪಂಚದ ಎಲ್ಲೇ ಇದ್ರೂ ಏನೇ ಇದ್ರೂ ನಿಮ್ಮ ಮನೆಗೆ ತರಿಸ್ಕೋಬೋದು. ತರಿಸ್ಕೊಳ್ಳಿ, ರಾತ್ರಿ ನೆನೆಸಿ ಬೆಳಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಯಲ್ಲಿ ತಗೊಳ್ಳಿ. ಇದನ್ನು ಸತತವಾಗಿ ಯಾವುದಾದ್ರೂ ಒಂದು ಮಾಡಿರಿ, ಎರಡನ್ನೂ ಮಾಡಬೇಡ್ರಿ. 3 ತಿಂಗಳು ಮಾಡಿದ್ದೇ ಆದಲ್ಲಿ ಮೂಳೆಗಳಲ್ಲಿ ಇರುವಂತಹ ವಾತ ಕಡಿಮೆ ಆಗಿಬಿಟ್ಟು ಮೂಳೆಯಲ್ಲಿರುವಂತಹ ಮಜ್ಜೆಗೆ ಶಕ್ತಿ ಬಂತು, ಮಜ್ಜೆಗೆ ಶಕ್ತಿ ಬಂತು, ಇನ್ ಟರ್ನ್ ಮೂಳೆಗೆ ಶಕ್ತಿ ಬಂತು, ಭಯಂಕರ ಮೂಳೆಗಳು ಗಟ್ಟಿ ಆಗ್ತವೆ. ನಿಮ್ಮ ಕಾಯ ವಜ್ರಕಾಯ, ನಿಮ್ಮ ಮೂಳೆ ವಜ್ರದಷ್ಟು ಗಟ್ಟಿ, ವಜ್ರದಷ್ಟು ನಿಮ್ಮ ದೇಹ ಗಟ್ಟಿ ಆಗ್ತದೆ. ಒಂದು ವೇಳೆ ಇದೆಲ್ಲ ಮಾಡ್ಕೊಳಕ್ಕಾಗಲ್ಲ, ತರಿಸ್ಕೊಳಕ್ಕಾಗಲ್ಲ, ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿರಿ. ಈ ಮೂಳೆಗೆ ಅಂತಲೇ ಹಲವಾರು ಔಷಧಿಗಳು ಲಭ್ಯ, ಅವುಗಳನ್ನು ತಗೊಂಡು 100 ಕಾಲ ನಿಮ್ಮ ಮೂಳೆಯನ್ನು ಗಟ್ಟಿ ಮುಟ್ಟಾಗಿ ಇಟ್ಕೋಬೋದು. ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡಿ. ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕರೇ.